ಇಷ್ಟಾಗಿ ನಾವು ಏನೇ ಕೆಲಸ ಮಾಡಿದ್ರು ಅದು ದುಡ್ಡಿಗಾಗಿ ಅಲ್ವೇ. ಪ್ರತಿಯೊಬ್ರು ಬೆಳಗ್ಗೆಯಿಂದ ರಾತ್ರಿವರೆಗೆ ಕಷ್ಟಪಡೋದು ಹಣಕ್ಕಾಗಿ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂದಿದ್ದಾರೆ. ದುಡ್ಡಿಗಾಗಿ ಲಕ್ಷ್ಮಿ ಕಟಾಕ್ಷ ತಪ್ಪದೇ ಬೇಕೇ ಬೇಕು. ಲಕ್ಷ್ಮೀದೇವಿ ನಿಮ್ ಮನೆಯಲ್ಲಿ ನೆಲೆಸಬೇಕು ಅಂದ್ರೆ ಈಗ ಹೇಳುತ್ತಿರುವ ಕೆಲಸಗಳನ್ನ ಮಾಡಿ ಸಾಕು. ಮೊದಲನೇದೇನಪ್ಪ ಅಂದ್ರೆ, ಮನೆಯಲ್ಲಿ ಹೆಣ್ಮಕ್ಳು ತಿಳಿದೋ ತಿಳಿಯದೆಯೋ ಅಡಿಗೆ ಮನೆಯಲ್ಲಿ ರಾತ್ರಿ ತಿಂದ ಪಾತ್ರೆಗಳನ್ನ ಸಾಮಾನುಗಳನ್ನ ತೊಳೆಯದೆ ಹಾಗೆ ಬಿಟ್ಟು ಮಲಗ್ತಾರೆ. ಅಡಿಗೆ ಮನೆ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಸ್ಥಾನ, ಅದು ಯಾವಾಗ್ಲೂ ಶುಚಿ ಶುಭ್ರವಾಗಿರ್ಬೇಕು. ಆದ್ದರಿಂದ ಅಡಿಗೆ ಮನೆಯನ್ನ ಯಾವಾಗ್ಲೂ ಶುಚಿಯಾಗಿ ಇಟ್ಕೊಳ್ಬೇಕು. ಇದರಿಂದ ಯಾವಾಗ್ಲೂ ಲಕ್ಷ್ಮೀದೇವಿ ಅಲ್ಲಿ ನೆಲೆಸುವಂತೆ ಆಗುತ್ತಾಳೆ. ಇನ್ನು ಎರಡನೇದು, ಹೆಣ್ಮಕ್ಳು ರಾತ್ರಿ ಮಲಗೋಕ್ಕಿಂತ ಮುಂಚೆ ತಲೆ ಕೂದಲನ್ನ ಬಿಚ್ಚಿಕೊಂಡು ಅಂದ್ರೆ ಬಿಟ್ಕೊಂಡು ಮಲಗಬಾರ್ದು. ತಲೆ ಕೂದಲು ಬಿಟ್ಕೊಂಡು ಮಲಗೋದು ರಾಕ್ಷಸ ಗುಣ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂದ್ರೆ ಹೆಣ್ಮಕ್ಳು ಜಡೆಯನ್ನು ಹಾಕೊಂಡಿರ್ಬೇಕು, ಕೂದಲು ಬಿಚ್ಚಿಕೊಂಡು ತಿರುಗಬಾರದು. ಅದರಿಂದ ಲಕ್ಷ್ಮೀದೇವಿ ಮುನಿಸಿ ಹೊರಗೆ ಹೋಗ್ಬಿಡ್ತಾಳೆ ಎಂದು ಹೇಳುತ್ತಾರೆ ಹಿರಿಯರು. ಇನ್ನು ಮೂರನೇದು, ರಾತ್ರಿ ಹೊತ್ತು ಹಾಲು ಮತ್ತು ಮೊಸರನ್ನ ಯಾರಿಗೆ ಕೊಡಬಾರದು. ಸಂಜೆ ಹೊತ್ತಿನಿಂದ ಅಂದ್ರೆ ಗೋಧುಳಿ ಸಮಯದಿಂದ ರಾತ್ರಿಯವರೆಗೆ ಯಾರಿಗೆ ಆಗ್ಲಿ ಹಾಲು ಅಥವಾ ಮೊಸರನ್ನ ಕಡವಾಗಿ ಕೊಡಬಾರದು. ಹಾಗೆ ಕೊಟ್ರೆ ನಿಮ್ಮ ಮನೆಯಿಂದ ಲಕ್ಷ್ಮೀ ದೇವಿಯನ್ನ ಹೊರಗೆ ನೀವೇ ಕಳಿಸಿದಂತೆ ಆಗುತ್ತದೆ. ಇನ್ನು ನಾಲ್ಕನೇದು, ರಾತ್ರಿ ಮಲಗೋಕ್ಕಿಂತ ಮುಂಚೆ ತುಂಬಾ ಜನ ಅವರ ತಲೆ ಹತ್ರ ನೀರನ್ನು ಇಟ್ಕೊಂಡಿರ್ತಾರೆ, ಯಾಕಂದ್ರೆ ರಾತ್ರಿ ಏನಾದ್ರೂ ನೀರಡಿಕೆ ಆಗಿದ್ರೆ ನೀರು ಕುಡಿಯಬೇಕು ಅನ್ನುವ ಉದ್ದೇಶದಿಂದ. ಆದ್ರೆ ಅದು ಮನೆಯಲ್ಲಿ ದರಿದ್ರಗಳಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಐದನೇದು, ಮನೆಯ ಒಡತಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನ ಒಂದೇ ಒಂದು ಬಟ್ಟೆಯಲ್ಲಿ ಕಟ್ಟಿ ಪ್ರತಿಯೊಂದು ಕೋಣೆಯ ಮೂಲೆಯಲ್ಲಿ ಇರಿಸಿ, ನಂತರ ಬೆಳಿಗ್ಗೆ ಯಾರ ಬಳಿಯೂ ಮಾತನಾಡದೆ ಆ ಉಪ್ಪಿನ ಬಟ್ಟೆಯನ್ನ ಹೊರಗಡೆ ಯಾರೂ ಹೋಗದ ಜಾಗದಲ್ಲಿ, ಅಂದ್ರೆ ಯಾರು ಓಡಾಡದ ಜಾಗದಲ್ಲಿ ಬಿಸಾಕ್ಬೇಕು. ಇದರಿಂದ ಮನೆಯಲ್ಲಿ ಇರುವಂತ ಎಲ್ಲಾ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಲಕ್ಷ್ಮೀದೇವಿ ಸದಾ ಕಾಲ ಮನೆಯಲ್ಲಿ ನೆಲೆಸಿರುತ್ತಾಳೆ. ಈ ಕೆಲವು ಎಚ್ಚರಿಕೆಗಳನ್ನ ಮನೆ ಒಡೆತಿ ನಿಭಾಯಿಸಿದ್ರೆ ಸಾಕು, ಸದಾ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿ ತೂಗೋ ಮಂಚದಲ್ಲಿಟ್ಟು ತೂಗುತ್ತಾಳೆ. ಅಂದ್ರೆ ಧನಕನಕ ವಸ್ತುಗಳು ಸಿರಿ ಸಂಪತ್ತು ಅನಂತವಾಗಿ ಅಖಂಡ ಸೌಭಾಗ್ಯದಿಂದ ಆ ಮನೆ ಸಸ್ಯ ಶ್ಯಾಮಲವಾಗಿರುತ್ತದೆ ಎಂದು ಹೇಳುತ್ತಾರೆ ಶಾಸ್ತ್ರಕಾರರು. ಹಾಗಾದ್ರೆ ಇನ್ನು ಆಲಸ್ಯ ಯಾಕೆ? ಇಂಥ ಒಳ್ಳೆ ವಿಷಯಗಳನ್ನ ನೀವೊಬ್ಬರೇ ಅಲ್ಲ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.